ಚಿಕಿತ್ಸೆ ನೀಡುತ್ತಿರುವ ಸದಸ್ಯ ಮತ್ತು ಅಧ್ಯಕ್ಷ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕಿನ ಶಿರೋಳ್ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ದಲಿತರಿಗೆ ಯಾವುದೇ ರೀತಿ ಸ್ಪಂದನೆ ನೀಡುತ್ತಿಲ್ಲ, ಕೇವಲ ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ಮಾದಿಗ ಓಣಿಗಳಲ್ಲಿ ಮುರಿದಿರುವ ಲೈಟ್ ಕಂಬಗಳು, ಚರಂಡಿಗಳು ತುಂಬಿ ಮಳೆ ನೀರು ಮನೆಯಲ್ಲಿ ಆವರಿಸುತ್ತಿದ್ದು ರಸ್ತೆಗಳು ದುರಸ್ತಿಗೊಂಡು ಸುಮಾರು ತಿಂಗಳುಗಳಾದರೂ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ. ಇದರಿಂದ ಜನರಿಗೆ ಓಡಾಡಲು ಕಷ್ಟವಾಗಿದೆ. ಕೇಳಲು ಹೋದರೆ ಸುಳ್ಳು ಭರವಸೆ ಕೊಡುತ್ತಾರೆ ಹೊರತು ಯಾವುದೇ ಕೆಲಸ ಮಾಡುತ್ತಿಲ್ಲ. ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಾದಿಗ ಸಮುದಾಯದಿಂದ ಎಚ್ಚರಿಕೆ ನೀಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವರದಿ ಕಿರಣ್ ತಳಗೇರಿ, ನ್ಯೂಸ್ 43 ಇಂಡಿಯಾ, ಮುಧೋಳ್. ಒಂದು ಪಂಚಾಯತಿ ಸಿಬ್ಬಂದಿಗಳಾತು, ಇವರು ಇಲ್ಲ ಮೆಂಬರ್ಗಳಾತು, ಇಲ್ಲದ ಊಡಾತು, ನಾವು ಉತ್ತರವನ್ನು ಕೊಟ್ಟು ನಮಗೆ ಕಳಿಸಾಕ್ತಾರೆ. ಪ್ರತಿ ಸಲ ಯಾವುದೇ ಎಸ್ಎಸ್ಸಿ ಸಂಬಂಧಪಟ್ಟಂತೆ ಕೆಲಸ ಕೇಳಿದ ತಕ್ಷಣ ಒಂದು ನಿರ್ಲಕ್ಷ್ಯತೆ ನಾವು ಮುಗಿಸಾಕ್ತಾರೆ. ಮುಂದೆ ಏನೋ ನಾವು ಹೇಳಕ್ಕೆ ಬಂದೀವಿ ಅಂದರೆ ಇಲ್ಲ ಆಯ್ತಂದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅವಾಗ ಕೆಲಸ ಆಗಿಲ್ಲ. ಇವತ್ತು ನಾವು ಒಂದು ಅಲ್ಲಿ ರೋಡ ಸಂಪೂರ್ಣ ಎಸ್ಎಸ್ಟಿ ಓಣಿಗೆ ಸಂಬಂಧಪಟ್ಟಂತೆ ರೋಡ್ ಒಂದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳಾಯ್ತು ಮತ್ತು ವಯಸ್ಸಾದ ವೈದ್ಯರ ವೃದ್ಧರಾಯ್ತು, ಅವ್ರಿಗೆ ಅಡ್ಡಾಡೋದು ತುಂಬ ತೊಂದರೆ ಆಗಿರುತ್ತದೆ. ಯಾಕಂದ್ರೆ ಅಲ್ಲಿ ಸಂಪೂರ್ಣ ಏನಾಗಿತ್ತಪ್ಪ ಅಂದರೆ ರೋಡ ಕೆಟ್ಟ ಹೋಗಿಬಿಟ್ಟಿದೆ. ಇವತ್ತು ಒಂದು ಯಾವುದೋ ಗಾಡಿ ಆದರೂ ಆಗಲಿ ಯಾರೋ ಕಾರ್ನವರು ಸಂಪೂರ್ಣ ಸ್ಪೀಡಾಗಿ ಬರ್ತಾರೋ ಬಡದ್ರ ಅಂದರೆ ಅಂಗನವಾಡಿ ಶಾಲೆ ಸಮೇತ ಎಲ್ಲ ರಾಡಿ ಸಿಡಿತೈತಿ. ಈ ಥರ ಎಲ್ಲ ಒಂದು ಗಲೀಜಾಗೈತಿ. ಎಸ್ ಸಿ ಎಸ್ ಟಿ ಓಣಿ ಅನ್ನೋದು ಒಂದು ಸಂಪೂರ್ಣವಾಗಿ ಮೊದಲೇ ಇದ್ದು ಅಂತ ಹೊಲಸು ಓಣಿ ಅನ್ನಂಗೆ ಐತಿ. ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಎಸ್ ಎಸ್ ಟಿ ಜನಾಂಗದ ಬಹು ಜನಾಂಗಕ್ಕಿಂತ ಜಾಸ್ತಿ ಜನ ಇರುವುದರಲ್ಲಿ ಅಲ್ಲಿ ಸಂಪೂರ್ಣವಾಗಿ ಹೊಲಸಾಗಿದೆ. ಮುಂದೆ ಅಲ್ಲಿ ಬಡೋದು ಆದಷ್ಟು ಮಟ್ಟಿಗೆ ಅದನ್ನು ಪರಿಹಾರ ಬಗೆಹರಿಸಬೇಕು. ಮುಂದೆ ಅಲ್ಲಿ ಹೊಲಸಾಗೈತಿ. ಮುಂದೆ ಇನ್ನೊಂದು ಏನಪ್ಪ ಅಂದ್ರೆ ಅಲ್ಲಿ ನಾವು ಏನೋ ಅನುದಾನ ಕೇಳಕ್ಕೆ ಆದ್ರೆ ಪಂಚಾಯತ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನೋ ಒಂದು ಇವತ್ತಿಗೆ ಶವ ಸಂಸ್ಕಾರ ಮಾಡಕ್ಕೆ ಹೋದ್ರೆ ಪ್ರತಿ ತಿಂಗಳು ನಾವು ಒಂದು ಶವ ಸಂಸ್ಕಾರಕ್ಕೆ 5,000 ರೂಪಾಯಿ ಕೊಡ್ಬೇಕಂತೇಳಿ ಐತಿ. ಅದನ್ನ ಪಂಚಾಯತ್ ಕೇಳಕ್ಕೆ ಹೋದ್ರೆ ಅಧ್ಯಕ್ಷರಾಯ್ತು ಉಪಾಧ್ಯಕ್ಷರಾಯ್ತು ಕೇಳಕ್ಕೆ ಹೋದ ತಕ್ಷಣ ಇಲ್ಲ ಅದು ನಮಗೆ ಗೊತ್ತೇ ಇಲ್ಲ, ನಮ್ಗೆ ಅದು ಕೊಡಕ್ಕೆ ಬರಂಗಿಲ್ಲ ಅಂತ ಇಕ್ಕಿಂದ ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ ಅದು ನಮ್ಗೆ ಸಂಪೂರ್ಣ ಅದನ್ನು ಕೊಡಬೇಕು. ಮುಂದೆ ಅಲ್ಲಿ ಶವ ಸಂಸ್ಕಾರ ಮಾಡೋ ಜಾಗ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಒಟ್ಟು ಹೊರಗೆಟ್ಬಿಟ್ಟಿದೆ. ಒಳಗಡೆ ಅಡ್ಡಾಡುವಂಥ ಜಾಗ ಸಹಿತ ಇದನ್ನಿಲ್ಲ. ಅಲ್ಲಿ ಅದನ್ನು ಸಂಪೂರ್ಣ ಒಂದು ಸ್ವಚ್ಛಗೊಳಿಸಬೇಕು. ಒಳಗಡೆ ಎಲ್ಲ ಹೊಲಸಿಗಿದೆ, ಅದನ್ನು ಸಂಪೂರ್ಣ ಸ್ವಚ್ಛಗೊಳಿಸಬೇಕು. ಮುಂದೆ ಅಲ್ಲಿ ಶವ ಸಂಸ್ಕಾರ ಮಾಡೋಕೆ ಹೋಗುವಂಥದ್ದು ಏನಂತಾರಲ್ಲ ಚಿಕ್ಕಪಲ್ಕಿ ಹೊತ್ಕೊಂಡು ಹೋಗುವಂಥದ್ದು, ಅದರ ಗಾಲಿಗಳೆಲ್ಲ ಬೆಂಡ್ ಆಗಿದಾವೆ, ಅದನ್ನು ತೊಗೊಂಡು ಹೋಗುವಂಥದ್ದು ಆಗ್ತಾಯಿಲ್ಲ. ಅದನ್ನು ಎಷ್ಟೋ ಸಲ ನಾವು ಹೇಳಿದೀವಿ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಕರೆ ಅದೇನು ಮಾಡಿಸಿಕೊಡೋರು ಏನೋ ಅವರು. ಅದನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಮಾನ್ಯ ಒಬ್ಬರು ಜಾರಿ ಬಿದ್ದರು, ಬಿದ್ದಕ್ಕಿಂತ ಸ್ವಲ್ಪ ಒಂದು ಸ್ವಲ್ಪ ಗಾಯನೂ ಆಗೈತೆ ಅವರಿಗೆ. ಹಿಂಗಾಗಿ ಒಂದು ಸ್ವಲ್ಪ ತ್ರಾಸ ಆಗತೈತೆ. ಇಂದು ಇಂಥ ಸಮಸ್ಯೆಗಳು ನಮ್ಗೆ ಏನಾದ್ರು ಕೇಳಕ್ಕೆ ಹೋಗಂತ ನಾನು ಏನೋ ಒಂದು ಉತ್ತರ ಕೊಟ್ಟಿರೋದ ಕಳಿಸ್ತಾರೆ.